ಇನ್ನ ಮುಂದಿನ ಸುದ್ದಿಗೆ ಹೋಗೋಣ. ಸಾಕಷ್ಟು ಚರ್ಚೆ ಆಗಿದ್ದಂತಹ ಕಾಯ್ದೆ ಇದು, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ವಿಧೇಯಕ ಈಗ ಅಂಗೀಕಾರ ಆಗಿದೆ. ಕೃಷಿ ಕಾಯ್ದೆಗಳಿಗೆ ಏನು ತಿದ್ದುಪಡಿ ಮಾಡಿತ್ತು ಕೇಂದ್ರ ಸರ್ಕಾರ, ಅದು ಒಂದು ವರ್ಷ ಏನು ಹೋರಾಟ ಆಗಿತ್ತು ದೆಹಲಿಯ ಹೊರಭಾಗದಲ್ಲಿ, ನೋಯ್ಡಾ ಸುತ್ತಮುತ್ತ ಭಾಗದಲ್ಲಿ. ಕೊನೆಗೂ ರೈತರ ಪ್ರತಿಭಟನೆಗೆ ಮಣಿದು ಕೇಂದ್ರ ಸರ್ಕಾರ ತಮ್ಮ ಕೃಷಿ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ಪಡ್ಕೊಂಡಿತ್ತು. ಬಟ್ ಕರ್ನಾಟಕದಲ್ಲಿ ಹಾಗೇ ಇತ್ತು, ಕರ್ನಾಟಕದಲ್ಲಿ ವಾಪಸ್ ಪಡ್ಕೊಂಡಿರಲಿಲ್ಲ. ಈಗ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಕರ್ನಾಟಕದಲ್ಲೂ ಕೂಡ ಈಗ ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಲಾಗಿದೆ. ಅದಕ್ಕೆ ಈಗಾಗಲೇ ವಿಧೇಯಕವನ್ನು ಇವತ್ತು ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡಲಾಯಿತು. ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ವಿಧೇಯಕವನ್ನು ಮಂಡಿಸಿದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಕಾನೂನು ಇದಾಗಿತ್ತು, ಆದರೆ ರೈತರ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಈ ಕಾನೂನನ್ನು ಕೇಂದ್ರ ಸರ್ಕಾರ ಹಿಂಪಡೆದಿದೆ ಈಗಾಗಲೇ. ಈಗಿದ್ದರೂ ಕೂಡ ರಾಜ್ಯದಲ್ಲಿ ಈ ಕಾನೂನು ಹಿಂಪಡೆದಿರಲಿಲ್ಲ, ಕೇಂದ್ರ ವಾಪಸ್ ಪಡೆದರೂ ರಾಜ್ಯ ವಾಪಸ್ ಪಡೆದಿರಲಿಲ್ಲ. ಇದರಿಂದಾಗಿ ರೈತರಿಗೆ ತೊಂದರೆ ಆಗ್ತಾ ಇತ್ತು. ಈ ಕಾರಣಕ್ಕಾಗಿ ನಾವು ಕಾನೂನನ್ನು ತಿದ್ದುಪಡಿ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೊಟ್ಟರು. ಸೊ ಕಾನೂನು ವಿಚಾರವಾಗಿ ಮಾತನಾಡಿದ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್, ಎ ಪಿ ಎಂ ಸಿ ಬಗ್ಗೆ ಅಧ್ಯಯನ ಮಾಡದೆ ಕಾನೂನನ್ನು ವಾಪಸ್ ಮಾಡಿದ್ರ, ಒಂದು ವೇಳೆ ಅಧ್ಯಯನ ಮಾಡಿದಿದ್ರೆ ನೀವು ಕಾನೂನನ್ನು ವಾಪಸ್ ಪಡಿತಾ ಇರಲಿಲ್ಲ ಅಂತ ಹೇಳಿದರು. ಎ ಪಿ ಎಂ ಸಿ ಒಳಗಡೆ ಬೆಳೆ ಮಾರಾಟ ಮಾಡಬೇಕು, ಹೊರಗಡೆ ಮಾರಾಟ ಮಾಡಲು ಅವಕಾಶ ಇಲ್ಲ ಅನ್ನೋ ಮಾಹಿತಿಯನ್ನು ಕೊಟ್ಟರು. ಆದರೆ ತಿದ್ದುಪಡಿಯಲ್ಲಿ ರೈತರಿಗೆ ಎಲ್ಲಿ ಬೇಕಾದರೂ ತಮ್ಮ ಬೆಳೆಯನ್ನು ಮಾರಾಟ ಮಾಡಿಕೊಳ್ಳೋ ಅವಕಾಶ ಇತ್ತು, ಈ ನಿಟ್ಟಿನಲ್ಲಿ ರೈತರಿಗೆ ಅನುಕೂಲ ಆಗ್ತಾ ಇತ್ತು ಅನ್ನೋ ಒಂದು ಮಾಹಿತಿಯನ್ನು ಅವರು ಹೊರಹಾಕಿದ್ರು. ಇದೇ ವೇಳೆ ಮಾತನಾಡಿದ ಟಿ ವಿ ಜಯಚಂದ್ರ, ಕೇಂದ್ರದ ಕಾನೂನು ರೈತರು ಒಂದು ವರ್ಷ ವಿರೋಧ ಮಾಡಿ ಪ್ರತಿಭಟನೆ ಮಾಡಿದರು, 800 ಜನ ರೈತರು ಪ್ರಾಣವನ್ನು ಕಳೆದುಕೊಂಡ್ರು, ಕೇಂದ್ರ ವಾಪಸ್ ಪಡೆದುಕೊಂಡ್ರು ಕೂಡ ರಾಜ್ಯ ಸರ್ಕಾರ ಯಾಕೆ ವಾಪಸ್ ಪಡೆದಿಲ್ಲ, ಈ ನಿಟ್ಟಿನಲ್ಲಿ ಕಾನೂನು ವಾಪಸ್ಸನ್ನು ಪಡೆದು ತಿದ್ದುಪಡಿಗೆ ನಾವು ಬೆಂಬಲ ಕೊಡಿ ಅಂತ ಅವರು ಆಗ್ರಹಿಸಿದರು. ಈ ವೇಳೆ ಸಿದ್ದಸೌದಿ ಮಾತನಾಡಿದ್ದು, ಎ ಪಿ ಎಂ ಸಿಯಲ್ಲಿ ರೈತರ ರಕ್ತ ಇರಲಾಗ್ತಾ ಇದೆ, ಈ ನಿಟ್ಟಿನಲ್ಲಿ ಕಾನೂನು ವಾಪಸ್ ಪಡೆಯುವುದು ಬಂಡತನ ಅಂತ ಹೇಳಿದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಕಾಂಗ್ರೆಸ್ ಶಾಸಕರು, ಕೇಂದ್ರ ಸರ್ಕಾರದ ಕಾನೂನು ರದ್ದು ಮಾಡಿದ್ದು ಬಂಡತನವೇ ಅಂತ ಪ್ರಶ್ನೆ ಮಾಡಿದ್ರು. ಒಟ್ಟಿನಲ್ಲಿ ಜಟಾಪಟಿಯ ನಡುವೆ ಈಗ ವಿಧೇಯಕ ತಿದ್ದುಪಡಿ ವಿಧೇಯಕ ಅಂಗೀಕಾರ ಆಗಿದೆ. ಕರ್ನಾಟಕದಲ್ಲಿ ಇನ್ನು ಮುಂದೆ ಏನು ಬಿ ಜೆ ಪಿ ಸರ್ಕಾರದಲ್ಲಿದ್ದಾಗ ಕೃಷಿ ಮಾರುಕಟ್ಟೆ ತಿದ್ದುಪಡಿ ಕಾಯ್ದೆ ಇತ್ತು, ಅದನ್ನು ಈಗ ರದ್ದು ಮಾಡಲಾಗಿದೆ, ಹೊಸದಾಗಿ ತಿದ್ದುಪಡಿಯನ್ನು ಮಾಡಲಾಗಿದೆ. ಅಂದರೆ ಬೇರೆ ಬೇರೆ ಕಂಪ್ನಿಗಳೀಗ ಮುಕ್ತ ಮಾರುಕಟ್ಟೆಯಲ್ಲಿ ಅವಕಾಶ ಇತ್ತು, ಯಾರು ಬೇಕಾದರೂ ಖರೀದಿ ಮಾಡ್ಬೋದಾಗಿತ್ತು ಅಂತ, ಅದಕ್ಕೆ ಈಗ ಬ್ರೇಕ್ ಹಾಕಲಾಗಿದೆ. ರೈತರು ಮಾತ್ರ ಈಗ ಎ ಪಿ ಎಂ ಸಿಯಲ್ಲಿ ಅವರು ತಮ್ಮ ಬೆಳೆಯನ್ನು ಮಾರಬಹುದು. ಎಸ್ ಇನ್ನು